Hi friends, welcome back to my channel. ಇವತ್ತು ಒಂದು ವೈಸಲ್ರ ದೇಗುಲದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಹಾಸನ ಜಿಲ್ಲೆ ದುದ್ದ ಹೋಬಳಿಯಲ್ಲಿ ಹೊನ್ನಾವರ ಅನ್ನೋ ಒಂದು ಗ್ರಾಮ ಬರುತ್ತೆ. ಇಲ್ಲೂ ಸಹ ಒಂದು ಚನ್ನಕೇಶವನ ದೇಗುಲ ಇದೆ. ಬಹಳಷ್ಟು ಹಳ್ಳಿಗಳಲ್ಲಿ ಹಳೆಯ ದೇಗುಲಗಳು ಹಾಳಾಗಿರುತ್ತವೆ, ನಶಿಸುವ ಅಂಚನ್ನು ತಲುಪಿರುತ್ತೆ. ಅಂತಹ ನಶಿಸುತ್ತಿರುವ ಅಂಚಿನಲ್ಲಿ ಇದ್ದಂತಹ ಒಂದು ದೇವಸ್ಥಾನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತೆ ಹೊನ್ನಾವರದ ಸ್ಥಳೀಯ ಗ್ರಾಮಸ್ಥರು ಹಾಗೆ ಒಬ್ಬರು ನಟರಾಜ್ ಪಂಡಿತ್ ಅನ್ನೋರ ಶ್ರಮದ ಫಲವಾಗಿ ಸುಸ್ಥಿತಿಯಲ್ಲಿ ಮಾರ್ಪಾಡಾಗಿದೆ. ಅಂತಹ ಒಂದು ಚೆನ್ನಾಗಿರುವಂತಹ ಹೊಯ್ಸಳ ದೇಗುಲವನ್ನು ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಹಾಳಾಗಿರುವ ದೇವಸ್ಥಾನದ ಚಿತ್ರ ಹೀಗಿತ್ತು ಫ್ರೆಂಡ್ಸ್. ಇವಾಗ ನೀವು ಏನ್ ನೋಡ್ತಾ ಇದ್ರ, ಈ ದೇಗುಲ ಬಂದು ಅದೇ ಹೊನ್ನಾವರ ಗ್ರಾಮದಲ್ಲಿ ಇರತಕ್ಕಂತಹ ಕೋಡಿಯಮ್ಮ ಅನ್ನುವಂತಹ ದೇವಿಯ ದೇಗುಲ. ಸಾಕಷ್ಟು ಭಕ್ತಾದಿಗಳು ಈ ದೇಗುಲಕ್ಕೆ ನಡೆದುಕೊಳ್ತಾರೆ. ಹೊಯ್ಸಳರ ಕಾಲದಲ್ಲಿ ಕಟ್ಟಲ್ಪಟ್ಟಂತಹ ದೇಗುಲಗಳು ಈಗ ಹಳ್ಳಿಯಲ್ಲಿ ಇತ್ತು ಅಂತ ಅಂದ್ರೆ ಸಾಮಾನ್ಯವಾಗಿ ಅದು ಕೆರೆಗೆ ಹತ್ತಿರವಾದಂತಹ ಪ್ರದೇಶದಲ್ಲಿ ಇರೋದನ್ನ ನಾವು ಕಾಣಬಹುದು. ಈ ಹೊನ್ನಾವರ ಗ್ರಾಮದಲ್ಲಿಯೂ ಸಹ ಕೆರೆಗೆ ಹತ್ತಿರವಾಗಿಯೇ ಚನ್ನಕೇಶವ ದೇಗುಲ ಕೂಡ ಇದೆ. ಊರು ಒಳಗಡೆ ಎಲ್ಲ ಸ್ವಲ್ಪ ಯಾವ ರೀತಿ ಇದೆ ಅಂದ್ಬಿಟ್ಟು ಸ್ವಲ್ಪ ಈ ಕ್ಲಿಪ್ಸ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಬಟ್ ಈ ದೇಗುಲ ಇರುವುದು ಊರಿನ ಹೊರಭಾಗದಲ್ಲಿ ಕೋಡಿಯಮ್ಮ ದೇವಸ್ಥಾನ ಅಂತ ಇದೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ರೋಡ್ ಹೋಗುತ್ತೆ. ಸೊ ಅಲ್ಲಿ ನಿಮ್ಗೆ ಸಿಗುತ್ತೆ. ಮತ್ತೆ ಈ ಊರಿನ ಕೆರೆಯ ಅಂಗಳ ಸುಮಾರು 95 ಹೆಕ್ಟೇರ್ನಷ್ಟು ವಿಸ್ತೀರ್ಣವಾಗಿದೆಯಂತೆ. ಮತ್ತೆ ಇವಾಗ ಅದರ ನವೀಕರಣ ಕೆಲಸ ಕೂಡ ನಡೀತಾ ಇದೆಯಂತೆ. ಸುಮಾರು 1 ಕೋಟಿ ವೆಚ್ಚದಲ್ಲಿ ನಡೀತಾ ಇದೆ ಅಂದ್ಬಿಟ್ಟು ಸ್ಥಳೀಯರು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಟ್ರು. ಫ್ರೆಂಡ್ಸ್ ನೋಡಿ, ಆಲ್ರೆಡಿ ಬಂದಿದ್ವಿ. ಇದು ಹೊಯ್ಸಳರ ಕಾಲದ ಟೆಂಪಲ್ ಹೊನ್ನಾವರ ಅಂದ್ಬಿಟ್ಟು ಈ ಊರಿನ ಹೆಸರು. ಇಲ್ಲೂ ಸಹ ಒಂದು ಹೊಯ್ಸಳರ ಕಾಲದ ಟೆಂಪಲ್ ಇದೆ. ಸೊ ಇದನ್ನ ನಿಮ್ಗೆಲ್ಲ ತೋರ್ಸೋಣ ಅಂದ್ಬಿಟ್ಟು ಬಂದಿದ್ದೀನಿ. ಈ ಹೊನ್ನಾವರ ಅನ್ನೋದು ಹಾಸನ ಜಿಲ್ಲೆ ಹಾಸನ ತಾಲೂಕು ದುದ್ದ ಹೋಬಳಿಯಲ್ಲಿ ಬರ್ತಕ್ಕಂತಹ ಹೊನ್ನಾವರ. ಇದು ದೇಗುಲದ ಮುಂದೆ ಈ ರೀತಿ ಇದೆ, ಹೊಯ್ಸಳರ ಕಾಲದ ಟೆಂಪಲ್ ಅಂತೆ. ದೇವಸ್ಥಾನದ ಬಗ್ಗೆ ಮಾಹಿತಿ ನೀಡೋದಕ್ಕೆ ನೋಡಿ ಈ ರೀತಿ ಒಂದು ಶಾಸನ ಇದೆ. ಇನ್ನು ಈ ದೇಗುಲದ ಇತಿಹಾಸವನ್ನ ನೋಡುವುದಾದರೆ, ಈ ದೇವಾಲಯದ ಮುಂದೆ ಇರುವಂತಹ ಶಿಲಾಶಾಸನದ ಪ್ರಕಾರ ಇದರ ನಿರ್ಮಾಣ ಕಾಲ ಕ್ರಿಸ್ತಶಕ 1149 ಹೊಯ್ಸಳರ ಪ್ರಸಿದ್ಧ ದೊರೆಯಾದಂತಹ ರಾಜ ವಿಷ್ಣುವರ್ಧನನ ಮಗ 1ನೇ ನರಸಿಂಹನ ಪಟ್ಟಾಭಿಷೇಕದ ನೆನಪಿಗಾಗಿ ಆತನ ಮಹಾಪ್ರಧಾನಿಯಾಗಿದ್ದಂತಹ ಲಕ್ಷ್ಮಯ್ಯ ಹೆಗ್ಗಡೆ ಎಂಬಾತರು ಈ ದೇವಾಲಯವನ್ನು ನಿರ್ಮಿಸಿ ಅನೇಕ ದಾನ ದತ್ತಿಗಳನ್ನು ನೀಡಿರುತ್ತಾರೆ. ಸ್ನೇಹಿತರೆ, ಇಲ್ಲಿ ವಿಷ್ಣುವರ್ಧನನ ನಿಧನದ ನಂತರ ಹೊಯ್ಸಳ ರಾಜ್ಯದ ಅನೇಕ ಭಾಗಗಳು ಶತ್ರುಗಳ ವಶವಾಗುತ್ತೆ. ಅಂತಹ ಸಮಯದಲ್ಲಿ ಆ ಭಾಗಗಳನ್ನೆಲ್ಲ ಈ ಲಕ್ಷ್ಮಯ್ಯ ಹೆಗ್ಗಡೆ ಅಂತ ಏನು ಮಹಾಪ್ರಧಾನಿ ಇರ್ತಾರೆ ಹೊಯ್ಸಳರ, ಸೊ ಆತ ಮತ್ತೆ ಅದನ್ನ ಹೊಯ್ಸಳ ಸಾಮ್ರಾಜ್ಯಕ್ಕೆ ಸೇರಿಸೋದಕ್ಕೆ ಸಾಕಷ್ಟು ಶ್ರಮವನ್ನ ಕೂಡ ವಹಿಸ್ತಾನೆ. ಈ ಸಮಯದಲ್ಲಿ 1ನೇ ನರಸಿಂಹನು ಅಂದ್ರೆ ಏನು ರಾಜ ವಿಷ್ಣುವರ್ಧನನ ಮಗ ಇರ್ತಾನೆ 1ನೇ ನರಸಿಂಹ, ಆತ ಇನ್ನ ಬಾಲಕನಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಮಂತ್ರಿಗಳ ರಾಜ್ಯವನ್ನು ನೋಡಿಕೊಳ್ಳುವಂತಹ ಅಥವಾ ಕಾಪಾಡುವಂತಹ ಹೊಣೆಯನ್ನ ಒತ್ತಿರ್ತಾರೆ. ಈ ದೇಗುಲದಲ್ಲಿ ಇರತಕ್ಕಂತಹ ಶಾಸನದ ಪ್ರಕಾರ ಅಲ್ಲಿ ಏನ್ ಮೆನ್ಷನ್ ಮಾಡಿದೆ ಅಂತ ಅಂದ್ರೆ, ಇಲ್ಲಿ ನಿತ್ಯ ಪೂಜಾದಿಗಳು ಯಾವ ರೀತಿ ನಡಿಬೇಕು ಮತ್ತೆ ಉತ್ಸವಾದಿಗಳಿಗೆ ದಾನವನ್ನ ಯಾವ ರೀತಿ ನೀಡಿದರೆ ಅನ್ನುವಂತಹ ವಿವರಗಳು ಸಹ ಇಲ್ಲಿ ಹಳೆಗನ್ನಡದಲ್ಲಿ ಮೆನ್ಷನ್ ಕೂಡ ಆಗಿದೆ. ಈ ದಾನವನ್ನು ಯಾರಾದರೂ ಅಪಹರಿಸಿದರೆ ಅವರು ಘೋರ ಶಾಪಕ್ಕೆ ಗುರಿಯಾಗುತ್ತಾರೆ ಎಂಬ ಶಾಪಾಶಯದ ಶ್ಲೋಕವು ಸಹ ಈ ಶಾಸನದಲ್ಲಿ ಇದೆ. ಇನ್ನು ಈ ದೇಗುಲವನ್ನ ನೋಡುವುದಾದರೆ ಏಕಕೂಟ ಮಾದರಿಯಲ್ಲಿದ್ದು ಪೂರ್ವಾಭಿಮುಖವಾಗಿ ಇದೆ. ದ್ರಾವಿಡ ಶೈಲಿಯ ಶಿಖರವನ್ನ ನಾವು ಕಾಣಬಹುದು. ದೇಗುಲದಲ್ಲಿ ಮುಂಭಾಗದಲ್ಲಿ ಮುಖಮಂಟಪವನ್ನ ಕಾಣಬಹುದು. ಒಳಭಾಗಕ್ಕೆ ಪ್ರವೇಶಿಸಿದ ನಂತರ ನವರಂಗ, ಅದರ ಜೊತೆಗೆ ಸುಂದರವಾದ ಕಂಬಗಳು, ಅಂತರಾಳ, ಶುಕನಾಸಿ ಮತ್ತು ಗರ್ಭಗುಡಿಯನ್ನ ನಾವು ಒಳಗೊಂಡಿರುವುದನ್ನ ನೋಡಬಹುದು ಇಲ್ಲಿ. ದ್ವಾರದ ಮೇಲೆ ಲಲಟಾಬಿಂಬದಲ್ಲಿ ಅಂದ್ರೆ ಮೇಲ್ಭಾಗದಲ್ಲಿ ದ್ವಾರ ಲಕ್ಷ್ಮಿಯ ಸುಂದರ ಪುಟ್ಟ ಶಿಲ್ಪವನ್ನ ನಾವು ಕಾಣಬಹುದು. ಈ ಶಿಲ್ಪದಲ್ಲಿ ಎರಡೂ ಕಡೆ ಆನೆಗಳಿದ್ದು ದೇವಿಯ ಪಾದಕ್ಕೆ ಆನೆಗಳು ನಮಸ್ಕರಿಸುತ್ತಿರುವಂತಹ ಭಂಗಿಯಲ್ಲಿರೋದನ್ನ ಕಾಣಬಹುದು. ಅದರ ಜೊತೆಗೆ ಚಾಮರಧಾರಿಣಿಯರು ಅಂದ್ರೆ ಅಕ್ಕಪಕ್ಕ
ಸಖಿಯರು ಏನಿರ್ತಾರೆ ಅವರು ದೇವಿಗೆ ಚಾಮರವನ್ನ ಸೇವೆ ಮಾಡುತ್ತಿರುವುದನ್ನು ಸಹ ಇಲ್ಲಿ ಬಿಂಬಿಸಲಾಗಿದೆ. ಮತ್ತೆ ಮುಂಬಾಗಿಲು ಮತ್ತು ಗರ್ಭಗುಡಿಯ ದ್ವಾರ ಭಾಗದಲ್ಲಿ ಅಂದ್ರೆ ದೇವಸ್ಥಾನವನ್ನು ಎಂಟ್ರಿ ತೆಗೆದುಕೊಳ್ಳುವಾಗನೂ ಸಹ ಎರಡು ದ್ವಾರಪಾಲಕರನ್ನ ನಾವು ಕಾಣಬಹುದು. ಅದರ ಜೊತೆಗೆ ಗರ್ಭಗುಡಿಯ ಮುಂಭಾಗದಲ್ಲಿ ಬಾಗಿಲ ಮುಂಭಾಗದಲ್ಲಿಯೂ ಸಹ ಎರಡು ದ್ವಾರಪಾಲಕರನ್ನ ನೋಡಬಹುದು. ಜಯ ವಿಜಯರನ್ನ ಅಲ್ಲಿ ನಾವು ಕಾಣಬಹುದು. ಇದು ನವರಂಗ ಎಂಟ್ರಿ ಏನಾಗ್ತೀವಿ, ಅಲ್ಲಿ ನಾಲ್ಕು ಕಂಬಗಳು ಇರುವಂತ ಮಂಟಪ ಏನ್ ಸಿಗುತ್ತೆ, ಅದಾದ್ಮೇಲೆ ಭುವನೇಶ್ವರಿಯಲ್ಲಿ ಈ ರೀತಿ ನವಗ್ರಹಗಳನ್ನ ಉಳ್ಳಂತಹ ವಿಗ್ರಹಗಳನ್ನ ನಾವಿಲ್ಲಿ ಕಾಣಬಹುದು. ನವರಂಗ ಏನಿದೆ ಅದರ ಚಾವಣಿ ಇದೆಯಲ್ಲ, ಅದರಲ್ಲಿ ಸುಂದರವಾದ ಭುವನೇಶ್ವರಿ ಭುವನೇಶ್ವರಿ ಅಂತ ಕರಿತೀವಿ, ಅಥವಾ ವಿತಾನ ಅಂತಾನು ಸಹ ಕರಿತೀವಿ. ಅದರಲ್ಲಿ ಅಷ್ಟ ದಿಕ್ಪಾಲಕರನ್ನ ತುಂಬಾ ಸುಂದರವಾಗಿ ಕೆತ್ತನೆ ಮಾಡಿರೋದನ್ನ ನಾವು ಕಾಣಬಹುದು. ಒಂದು ಫ್ಲವರ್ ಅನ್ನ ನೋಡ್ಬೋದು. ಈಗ ಕಂಬಗಳು ಎಷ್ಟು ತುಂಬಾನೇ ದೊಡ್ಡ ಕಂಬಗಳು ಫ್ರೆಂಡ್ಸ್, ಎಷ್ಟು ನೀಟಾಗಿ ಇದೆ ಅಂತ ನೋಡ್ತಿರ್ಬೋದು. ಈ ಕಡೆ ಸೈಡ್ ಅಲ್ಲೂ ಭುವನೇಶ್ವರಿಲಿ ಈ ರೀತಿ ಸಿಂಪಲ್ ಆಗಿ ವರ್ಕ್ ಇದೆ ನೋಡ್ತಿರ್ಬೋದು. ಕೆಲವೊಂದಿಷ್ಟು ಕಂಬಗಳು ಗೋಡೆಯ ಒಳಗಡೆ ಈ ರೀತಿ ಸೇರ್ಕೊಂಡಿದೆ. ಹಳೆ ಕಾಲದ ಡೋರು ಅನ್ಸುತ್ತಲ್ಲ, ಮೇ ಬಿ ಹಳೆ ಕಾಲದ್ದು ಡೋರು. ಈ ಕಡೆ ಎಲ್ಲ ಈ ರೀತಿ ಇದೆ. ಫಸ್ಟ್ ಭುವನೇಶ್ವರಿಗಳಲ್ಲಿ ಒಂಬತ್ತು ಭುವನೇಶ್ವರಿ ಇದೆ. ಸಾಮಾನ್ಯವಾಗಿ ನವರಂಗ ಏನಿರುತ್ತೆ ಅಲ್ಲಿ ಒಂಬತ್ತು ಭುವನೇಶ್ವರಿಗಳಿರುತ್ತೆ. ಎಲ್ಲದಕ್ಕೂ ಈ ರೀತಿ ಹೂವಿನ ತರದೇ ಮಾಡಿದ್ದಾರೆ. ಸೆಂಟರ್ದ ತೋರಿಸ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಇಲ್ಲಿ ಇಲ್ಲಿ ಸ್ವಲ್ಪ ಈ ರೀತಿ ಇದೆ. ಇದು ಸ್ವಲ್ಪ ಇದಾಗಿದೆ, ಹೊಸ್ದಾಗ ಮಾಡಿದ್ದಾರೆ ಅನ್ಸುತ್ತಲ್ವಾ, ಹೋಗಿದೆ ಅದು, ಹೊಸ್ದಾಗ ಮಾಡಿದ್ದಾರೆ ಅದು. ಕಂಬಗಳೆಲ್ಲ ಈ ರೀತಿ ಇದೆ. ಇಲ್ಲಿ ಮುಂದೆ ಬಂದರೆ ಇಲ್ಲೂ ಇದೆ. ಟೋಟಲ್ಲು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದೆ ಭುವನೇಶ್ವರಿ ಫ್ರೆಂಡ್ಸ್. ನವರಂಗದಲ್ಲಿ ಒಂಬತ್ತು ಭುವನೇಶ್ವರಿ, ಮತ್ತು ಸೆಂಟ್ರಲ್ಲಿ ಈ ರೀತಿ ನಾಲ್ಕು ಕಂಬಗಳನ್ನು ನಾವಿಲ್ಲಿ ನೋಡ್ಬೋದು. ಸೆಂಟ್ರಲ್ಲಿರತಕ್ಕಂಥ ಭುವನೇಶ್ವರಿ ತುಂಬಾ ಚೆನ್ನಾಗಿದೆ. ಇವಾಗ ಕಂಬವನ್ನು ತೋರಿಸ್ತೀವಿ. ಇಲ್ಲಿ ಇರತಕ್ಕಂಥ ಕಂಬದ ವಿಶೇಷ ಏನು ಅಂತಂದ್ರೆ ಫ್ರೆಂಡ್ಸ್ ನೋಡಿ, ಇಲ್ಲಿ ಸ್ವಲ್ಪ ತಟ್ಟೆ ಥರದಲ್ಲಿ ಈ ರೀತಿ ಎಲ್ಲ ವರ್ಕು ಬಂದಿದೆ. ಬಳಪದ ಕಲ್ಲಿನಲ್ಲೇ ಮಾಡಿರ್ತಕ್ಕಂತಹ ದೇಗುಲ ಇದು, ಈ ರೀತಿ ಇದೆ. ಮತ್ತು ನೋಡಿ ಈ ಕಂಬದ ಕೆಳಭಾಗದಲ್ಲಿಯೂ ಸಹ ಬಳ್ಳಿ ತೋರಣಗಳನ್ನು ಈ ರೀತಿ ಕೆತ್ತನೆ ಮಾಡಿದ್ದಾರೆ, ಈ ರೀತಿ ಇದೆ ನೋಡಿ. ಇವಾಗ ಸೆಂಟರ್ ತೋರಿಸ್ತೀನಿ, ಇಲ್ಲೂ ಅಷ್ಟೇ ಕೆತ್ತನೆ ಇದೆ. ಕೆಲವೊಂದಿಷ್ಟು ದೇವರ ವಿಗ್ರಹಗಳನ್ನು ಕಾಣ್ಬೋದು. ಇದೆಲ್ಲ ರೀಬಿಲ್ಟ್ ಆಗಿರ್ತಕ್ಕಂತಹ ಟೆಂಪಲ್ಲು, ಸಾಕಷ್ಟು ನಶಿಸುವ ಹಂತದಲ್ಲಿ ಇತ್ತಂತೆ. ಊರಿನವರು ಮತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಎಲ್ಲ ಸೇರಿಕೊಂಡು ಮತ್ತೆ ಈ ದೇಗುಲವನ್ನು ನಂಬರ್ ಪ್ರಕಾರ ಎಲ್ಲ ಕಂಬಗಳನ್ನೆಲ್ಲ ಬಿಚ್ಚಿಬಿಟ್ಟು ಗುರುತಾಕೊಂಡು ಮತ್ತೆ ಅದೇ ಪ್ರಕಾರವಾಗಿ ಕಟ್ಟಿರೋದಂತೆ ನೋಡಿ. ಈ ಸೈಡ್ ಭಾಗದಲ್ಲಿಯೂ ನೋಡಿ ಫ್ರೆಂಡ್ಸ್, ಎಷ್ಟು ಕೆತ್ತನೆಗಳಿದೆ, ಎಷ್ಟು ಅದ್ಭುತವಾಗಿದೆ ನೋಡೋದಕ್ಕೆ, ಒಂದು ಖುಷಿ ಅನಿಸುತ್ತೆ. ಕಂಬಗಳು ಫ್ರೆಂಡ್ಸ್ ಸಿಕ್ಕಾಬಟ್ಟೆ ದೊಡ್ಡ ಸೈಜ್ ಇರತಕ್ಕಂಥದ್ದು ಇವು ಕಂಬಗಳು. ನನಗೆ ಈ ಊರಲ್ಲಿ ಟೆಂಪಲ್ ಇದೆ, ಹಿಸ್ಟಾರಿಕಲ್ ಟೆಂಪಲ್ ಅಂತ ಗೊತ್ತಿರಲಿಲ್ಲ, ವಿಚಾರಿಸಿದಾಗ ಗೊತ್ತಾಯಿತು. ಗರ್ಭಗುಡಿ ನೋಡಿ ಫ್ರೆಂಡ್ಸ್, ಇವಾಗ ದೇವರು ಮತ್ತೆ ಗರ್ಭಗುಡಿಯನ್ನ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಗರ್ಭಗುಡಿಯ ಮುಂಭಾಗದಲ್ಲಿಯೂ ಸಹ ದ್ವಾರಪಾಲಕರನ್ನ ನಾವು ಈ ರೀತಿ ಕಾಣಬಹುದು. ಇಲ್ಲೂ ಅಷ್ಟೇ ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆಗಳನ್ನ ಕೆತ್ತಿರೋದನ್ನ ನೀವಿಲ್ಲಿ ನೋಡ್ಬೋದು. ಈ ರೀತಿ ಅವರು ದ್ವಾರಪಾಲಕರಿಗೂ ಸಹ ಅವರ ವೈಫ್ಗಳು ಅವರನ್ನು ಸಹ ಅಲ್ಲಿ ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ಈ ಕಡೆನೂ ನೋಡ್ಬೋದು ಎಷ್ಟು ನೀಟಾಗೆಲ್ಲ ಕೆತ್ತನೆ ಇದೆ ಅಂದ್ಬಿಟ್ಟು. ಚನ್ನಕೇಶವನ ಮೂರ್ತಿ ಹೊನ್ನವಾರದ ಗ್ರಾಮದಲ್ಲಿ ಇರತಕ್ಕಂತಹ ಹೊಯ್ಸಳರ ಕಾಲದ ದೇಗುಲ ನೋಡಿ. ಕೆಳಗಡೆ ಪೀಠನೆ ಸುಮಾರು ಎರಡು ಎರಡೂವರೆ ಅಡಿ ಇದೆ. ಗರ್ಭಗುಡಿಯಲ್ಲಿ ಸುಮಾರು ಆರು ಅಡಿ ಎತ್ತರದ ಸುಂದರ ಕೆತ್ತನೆಯ ಚನ್ನಕೇಶವನ ವಿಗ್ರಹ ಇದೆ. ಶಂಖ ಚಕ್ರ ಗದ ಪದ್ಮ ಹಿಡಿದು ನಿಂತಿರುವಂತಹ ಕೇಶವನ ಸೌಂದರ್ಯ ನೋಡೋದಕ್ಕೆ ತುಂಬಾನೇ ಚಂದವಾಗಿದೆ.
ಫ್ರೆಂಡ್ಸ್, ಈ ಮೂರ್ತಿಯ ವಿಶೇಷ ಏನು ಅಂತಂದ್ರೆ, ನೀವು ಕೆಳಗಡೆ ಎಲ್ಲ ನೋಡ್ತಿರ್ಬೋದು, ಒಂಥರ ಪೇಪರ್ ಕಟಿಂಗ್ ತರ ವಿಗ್ರಹನ ಎಷ್ಟು ನೀಟಾಗಿ ಹಿಂದೆಗಡೆ ಎಲ್ಲ ನೋಡಿ ಜಾಗ ಇದೆ, ಪೇಪರ್ ಕಟಿಂಗ್ ರೀತಿ ವಿಗ್ರಹವನ್ನ ಕೆತ್ತನೆ ಮಾಡಿದ್ದಾರೆ. ಕೆಳಗಡೆ ಗರುಡ ವಾಹನವನ್ನ ನೀವು ನೋಡ್ಬೋದು, ಅದೇ ಈ ವಿಗ್ರಹದ ವಿಶೇಷ ಅಂತಾನೆ ಹೇಳ್ಬೋದು. ಚನ್ನಕೇಶವ ಒಂದು ಕೈಯಲ್ಲಿ ಶಂಖ ಚಕ್ರವನ್ನ ಹಿಡಿದಿರ್ತಕ್ಕಂತಹ ಭಂಗಿಯಲ್ಲಿ ಇದೆ, ಕೈಯಲ್ಲಿ ಸಹ ಒಂದು ಆಯುಧವನ್ನ ನಾವಿಲ್ಲಿ ನೋಡ್ಬೋದು. ಕೆಳಗಡೆನೂ ಸಹ ಶ್ರೀದೇವಿ ಭೂದೇವಿಯವರನ್ನ ಮತ್ತೊಂದು ಕೈಯಲ್ಲಿ ಕೆಳಗ ಭಾಗದಲ್ಲಿ ಗದೆ ನೋಡಿ ಫ್ರೆಂಡ್ಸ್, ಆ ಗದೆಯನ್ನು ಅಷ್ಟೇ ತುಂಬಾ ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದಾರೆ. ಅದು ಒಳಗಡೆನೂ ಸಹ ಸ್ವಲ್ಪ ವರ್ಕ್ ಇದೆ ಸೀಲಿಂಗಲ್ಲೆಲ್ಲ. ಸೊ ನಮ್ಗೆಲ್ಲ ಒಳಗಡೆ ಪ್ರವೇಶ ಆಗೋ ಇರಲ್ಲ, ಹಂಗಾಗಿ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ಈ ರೀತಿ ಇದೆ, ತುಂಬಾ ಚೆನ್ನಾಗಿದೆ. ನೀಟಾಗಿ ಸ್ವಲ್ಪ ಮೇಂಟೈನ್ ಮಾಡಿಕೊಂಡು ಹೋಗಿರೋದ್ರಿಂದ ಸ್ವಲ್ಪ ಮುಂದಿನ ಪೀಳಿಗೆಗೂ ಸಹ ದೇಗುಲವನ್ನು ನೋಡೋದಕ್ಕೆ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಊರಿನವರ ಶ್ರಮವೂ ಸಹ ಈ ದೇಗುಲಕ್ಕೆ ತುಂಬಾ ಇದೆ ಫ್ರೆಂಡ್ಸ್. ನೋಡಿ ಈ ಕಂಬ ನೋಡಿ, ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಕೆತ್ತನೆಗಳು, ನೋಡೋದೇ ಒಂದು ಖುಷಿ ಅನಿಸುತ್ತೆ. ಫ್ರೆಂಡ್ಸ್, ಮತ್ತೊಂದು ವಿಶೇಷ ಏನು ಅಂತ ಅಂದರೆ, ಈ ಕಂಬಗಳು ಏನಿದೆ, ಈ ಕಂಬಗಳು ಒಂದು ಕಂಬದಲ್ಲಿ ಇದ್ದಂತಹ ಕೆತ್ತನೆಗೂ ಮತ್ತೊಂದು ಕಂಬದಲ್ಲಿ ಇರತಕ್ಕಂತಹ ಸೂಕ್ಷ್ಮ ಕೆತ್ತನೆಗಳು ಏನಿದು ಡಿಸೈನ್ಸ್ ಇದೆ, ಅದನ್ನೆಲ್ಲನೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ರೀತಿ ನೋಡಿ, ಎಷ್ಟು ನೀಟಾಗಿ ಇಂಟರ್ಲಾಕಿಂಗ್ ಸಿಸ್ಟಮ್ ಮೂಲಕ ಅದನ್ನು ಕಲ್ಲನ್ನು ಒಂದ್ರ ಕೆಳಗಡೆ ಒಂದು ನೀಟಾಗಿ ಈ ರೀತಿ ಕೂರಿಸ್ಕೊಂಡು ಹೋಗಿದ್ದಾರೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಬಟ್ ಸಾಕಷ್ಟು ಜನಕ್ಕೆ ಈ ರೀತಿ ಹಳ್ಳಿಗಳಲ್ಲಿ ಟೆಂಪಲ್ ಇರೋದು ಗೊತ್ತಿಲ್ಲ. ನನ್ನ ಉದ್ದೇಶ ಹಳ್ಳಿಗಳಲ್ಲಿಯೂ ಸಹ ರಾಜರ ಕಾಲದ ಟೆಂಪಲ್ಗಳು ಇದ್ದು ಅನ್ನೋದನ್ನ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಸಾಕಷ್ಟು ಜನಕ್ಕೆ ಬೇಲೂರು ಹಳೆಬೀಡು ಆಸ್ನ ಅಂತ ಅಂದ್ರೆ ಬೆಳವಾಟಿ ಟೆಂಪಲ್ಲು ಇಷ್ಟೇ ಗೊತ್ತಿರುತ್ತೆ. ಬಟ್ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ, ಸಣ್ಣ ಪುಟ್ಟ ಹಳ್ಳಿ ಅಂತ ಅಂದ್ರೆ ಈ ಊರು ಸುಮಾರು ಒಂದು 270 ಮನೆಗಳು ಇರತಕ್ಕಂತಹ ಗ್ರಾಮ ಹೊನ್ನವಾರ ಗ್ರಾಮ ದುದ್ದ ಅಂತ ಏನು ಹಾಸನ ಜಿಲ್ಲೆಯಲ್ಲಿ ಕಾಣ್ತೀರಾ ನೀವು, ಅದಕ್ಕೆ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಹೊನ್ನವಾರ ಗ್ರಾಮದಲ್ಲಿ ಈ ರೀತಿ ಫೇಮಸ್ಸು ಹೊಯ್ಸಳರ ಕಾಲದ್ದು ಚನ್ನಕೇಶವ ದೇಗುಲ ಇದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಆನ್ ದ ವೇ ಈ ಕಡೆ ಎಲ್ಲ ಹೋಗೋದಾದ್ರೆ ಒಂದ್ಸತಿ ಈ ದೇಗುಲಕ್ಕೆ ವಿಸಿಟ್ ಮಾಡಿ ನೋಡ್ಬೋದು ಫ್ರೆಂಡ್ಸ್. ಈ ರೀತಿ ಇದೆ ಫ್ರೆಂಡ್ಸ್. ತುಂಬಾ ಖುಷಿ ಆಯಿತು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಸಾಕಷ್ಟು ಹೊಯ್ಸಳ ಟೆಂಪಲ್ಸ್ ಇದೆ ನಮ್ಮ ಹಾಸನ ಡಿಸ್ಟಿಕ್ನಲ್ಲಿ ಮತ್ತು ಚಿಕ್ಕಮಗಳೂರು ಡಿಸ್ಟಿಕ್ನಲ್ಲಿ. ಅವನ್ನೆಲ್ಲ ಸಾಧ್ಯ ಆದರೆ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಫ್ರೆಂಡ್ಸ್. ತುಂಬಾ ಖುಷಿ ಕೂಡ ಆಯಿತು ಈ ಟೆಂಪಲನ್ನು ನೋಡಿ. ಲತಾ ಬಳ್ಳಿಗಳನ್ನ ಇಲ್ಲೆಲ್ಲ ಕಾಣ್ಬೋದು ಫ್ರೆಂಡ್ಸ್. ಈಗ ದೇವಸ್ಥಾನದ ಸುತ್ತ ಯಾವ ರೀತಿ ಇದೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ದೇವಸ್ಥಾನ ಈ ರೀತಿ ಕೆಳಗಡೆ ಸ್ಟೆಪ್ಸ್ ಅಲ್ಲೆಲ್ಲ ಈ ರೀತಿ ನೋಡ್ಬೋದು. ಇನ್ನು ದೇವಾಲಯದ ಹೊರಗೋಡೆಗಳು ಹಲವು ಶಿಲ್ಪಗಳಿಂದ ಅಲಂಕೃತಗೊಂಡಿದೆ. ಅಂದ್ರೆ ವಿಷ್ಣುವಿನ ವಿವಿಧ ಅವತಾರಗಳು ಮತ್ತೆ ಚತುರ್ವಂಶಿ ಮೂರ್ತಿಗಳನ್ನ ಇಲ್ಲಿ ಕಾಣಬಹುದು. ಅಂದ್ರೆ ಯಾವೆಲ್ಲ ವಿಗ್ರಹಗಳನ್ನ ಇಲ್ಲಿ ಶಿಲ್ಪಗಳನ್ನ ಮೂಡಿಸಲಾಗಿದೆ ಅಂತ ಅಂದ್ರೆ, ವೀರನಾರಾಯಣ, ಕೇಶವ, ಮಾಧವ, ವರಹ ಅವತಾರ, ಜನಾರ್ದನ, ನರಸಿಂಹ, ವಾಮನ, ಗೋವರ್ಧನಗಿರಿಧಾರಿ ಕೃಷ್ಣ, ಮತ್ತೆ ಲಕ್ಷ್ಮೀನಾರಾಯಣ, ದರ್ಪಣ ಸುಂದರಿ, ಕಾಪಾಲಿಕ, ವಿಷಕನ್ಯೆ, ಮರ್ಕಟ ಪೀಡಿತ ಮದನಿಕೆ, ವಿವಿಧ ವಾದ್ಯಗಳನ್ನು ನುಡಿಸುತ್ತಿರುವಂತಹ ವಾದ್ಯವೃಂದದವರು, ಸ್ಯ ಯಂತ್ರವನ್ನು ಭೇದಿಸುತ್ತಿರುವಂತಹ ಅರ್ಜುನ ಇತ್ಯಾದಿ ಸುಂದರವಾದಂತಹ ವಿಗ್ರಹಗಳನ್ನ ಶಿಲ್ಪಗಳನ್ನ ನಾವಿಲ್ಲಿ ಕಾಣಬಹುದು. ಇದೇ ಗ್ರಾಮದಲ್ಲಿ ಅಂದ್ರೆ ಹಳೇದು ಒಂದು ಶಿವನ ದೇಗುಲವು ಕೂಡ ಇದೆ. ಅದು ಸಹ ಶಿವಾಲಯ ಹೊಯ್ಸಳರ ಕಾಲಕ್ಕೆ ಸೇರಿರೋದು ಅನ್ನುವಂತಹ ಉಲ್ಲೇಖ ಇದೆ. ಈ ಕಡೆ ಎಲ್ಲ ಪಕ್ಕ ಅಡಿಕೆ ತೋಟ ಈ ತರ ಇದೆ. ಈ ಕಡೆನೂ ಒಂದು ರೋಡ್ ಹೋಗುತ್ತೆ ನೋಡಿ. ದೇಗುಲ ದೇವಸ್ಥಾನದ ಗೋಪುರ
ಈ ರೀತಿ ಇದೆ. ಅದರ ಮೇಲ್ಭಾಗದಲ್ಲಿಯೂ ಸಹ ಸ್ವಲ್ಪ ಏನು ಆ ಮಂಟಪ ಅಲ್ಲೆಲ್ಲ ಬರುತ್ತೆ ಅಲ್ಲೂ ಸಹ ಸಾಕಷ್ಟು ಕೆತ್ತನೆಗಳನ್ನು ನಾವಿಲ್ಲಿ ನೋಡ್ಬೋದು. ಇದೇನು ಕರ್ಜನ ಅಥವಾ ಜೇನು ಏನೋ ಗೂಡು ಕಟ್ಕಟ್ಟಿದೆ. ಎಷ್ಟು ದೊಡ್ಡದಾಗಿ ಕಟ್ಟಿದೆ ನೋಡಿ. ಈ ರೀತಿ ಇದೆ. ಒಂದು ಅರಳಿ ಮರ ಬೆಳ್ಕೊಂಡಿದೆ. ಅದು ಗೂಡು ನೋಡಿ ಫ್ರೆಂಡ್ಸ್, ಹಿಂಗೆ ತುಂಬನೇ ಡಿಸೈನಾಗಿ ಕಾಣ್ತಿದೆ, ತುಂಬ ದೊಡ್ಡದಾಗಿದೆ. ಕಡೆಯೂ ಸಹ ವಿಷ್ಣುವಿನ ವಿವಿಧ ಅವತಾರಗಳು ನೋಡ್ಬೋದು. ಈ ರೀತಿ ಹಿಂಭಾಗದಲ್ಲಿ ನೋಡಿ, ಸುತ್ತ ಈ ರೀತಿ ಕಲ್ಲೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಓಡಾಡೋದಕ್ಕೆ ವ್ಯವಸ್ಥೆ ಇದೆ. ದೇಗುಲದ ಹಿಂಭಾಗದಲ್ಲಿ ಈ ರೀತಿ ವಿಷ್ಣುವಿನ ವರಹ ಅವತಾರ ಅಂತ ಏನು ಕರಿತೀವಿ ಅದನ್ನು ನೋಡ್ಬೋದು. ಈ ಕಡೆಯೂ ಸಹ ಸಾಕಷ್ಟು ಕೆತ್ತನೆಗಳಿದೆ. ಸೊ ಗರ್ಭಗುಡಿಯಿಂದ ಬರ್ತಕ್ಕಂತಹ ನೀರನ್ನು ಹೊರಬರೋದಕ್ಕೆ ಈ ರೀತಿ ಒಂದು ಪ್ರಣಾಳವನ್ನು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಸಾಕಷ್ಟು ಸುಸ್ಥಿತಿಯಲ್ಲಿ ರೀಬಿಲ್ಟ್ ಮಾಡಿರೋದ್ರಿಂದ ಇದೆ ನೋಡಿ, ಅದೆಲ್ಲ ರೀಬಿಲ್ಟ್ ಮಾಡಿರೋದ್ರ ಪ್ರಯುಕ್ತ ಸಪೋರ್ಟಿಂಗ್ ಎಲ್ಲ ಸ್ವಲ್ಪ ವರ್ಕ್ ಮಾಡಿರೋದಕ್ಕೆ ಇದೆ. ಆದರೂ ಎಷ್ಟು ನೀಟಾಗಿ ಉಳಿಸ್ಕೊಂಡಿದ್ದಾರಲ್ಲ ಅದೇ ಗ್ರೇಟ್ ಫ್ರೆಂಡ್ಸ್. ಕೃಷ್ಣ ಕೊಳಲನ್ನು ನುಡಿಸುತ್ತಿರತಕ್ಕಂತಹ ಅವತಾರ, ಸಾಕಷ್ಟು ಕೆತ್ತನೆಗಳಿದೆ ಫ್ರೆಂಡ್ಸ್. ಗೈಡ್ ಇದ್ದರೆ ನಿಮಗೆ ನೀಟಾಗಿ ಯಾವ್ಯಾವ ವಿಗ್ರಹದಲ್ಲಿ ಏನಿದೆ ಅಂದ್ಬಿಟ್ಟು ಮಾಹಿತಿ ಸಿಗುತ್ತೆ. ಇದು ಜಡ್ಜು ಇರತಕ್ಕಂತಹ ವೇಷಧಾರಣೆ. ಅದು ಹಿಂದಿನ ಕಾಲದಲ್ಲಿ ಇದು ಶಿವ ಮತ್ತು ಪಾರ್ವತಿ ಇರತಕ್ಕಂಥದ್ದು, ವಾದ್ಯಗಳನ್ನು ನುಡಿಸ್ತಾ ಇರೋದು. ಎಲ್ಲ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ, ಖುಷಿ ಆಗುತ್ತೆ ನೋಡೋದಕ್ಕೆ. ಸ್ನೇಹಿತರೆ, ಪರ್ಸ್ನಲ್ ಆಗಿ ಹೇಳಬೇಕು ಅಂತ ಅಂದರೆ ಈ ಊರು ಹೊನ್ನಾವರ ಏನಿದೆ, ಈ ಊರು ನನ್ನ ತಂದೆಯ ತಾಯಿಯ ಊರು, ಅಂದರೆ ನನ್ನ ಅಜ್ಜಿಯ ಊರು. ನನಗೆ ಚಿಕ್ಕಂದಿನಿಂದ ಗೊತ್ತಿರಲಿಲ್ಲ ಈ ಊರಿನಲ್ಲಿ ಒಂದು ಹೊಯ್ಸಳರ ಕಾಲದ ಟೆಂಪಲ್ ಇದೆ ಅಂತ. ನನ್ನ ಅಜ್ಜಿ ಎಲ್ಲ ತುಂಬ ಕಥೆಗಳನ್ನು ಹೇಳೋರು ನಮಗೆ, ಆದರೆ ಆ ಊರಿನಲ್ಲಿ ದೇಗುಲದ ಇದೆ ಅಂದ್ಬಿಟ್ಟು ನಮಗೆ ಹೇಳಿರಲಿಲ್ಲ, ಗೊತ್ತಿರಲಿಲ್ಲ. ಬಟ್ ಗೊತ್ತಾದ ಮೇಲೆ ನಾನು ತುಂಬಾ ಇಷ್ಟಪಟ್ಟು ಹೋಗಿ ನೋಡಿ ಈ ವಿಡಿಯೋವನ್ನು ಮಾಡಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನಾನು ನಮ್ಮ ತಂದೆಯವ್ರನ್ನ ಕೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಅವರು ತುಂಬ ಚಿಕ್ಕ ವಯಸ್ಸಲ್ಲಿ ಆ ಊರಿನಲ್ಲೇ, ಅವರ ತಾಯಿ ಊರಿನಲ್ಲೇ ಬೆಳೆದಿದ್ದು. ಸೊ ಅವರು ಹೇಗೆ ನೋಡಿದ್ದಾರೆ ಆ ದೇಗುಲವನ್ನು, ಏನು ಎಲ್ಲ ಇರ್ತಿತ್ತು ಅವಾಗ ಅಂತ ಹೇಳ್ತಾರೆ. ನೀವೇನು ನೋಡಿದ್ರಿ ಅಪ್ಪಾಜಿ? ಆರ್ಥಿಕದಲ್ಲಿ ಅದೇ ಬಾಳೆಪಟ್ಟೆ ತಂದು ಬಾಳೆ ಪಟ್ಟೆಯಲ್ಲಿ ಅಲಂಕಾರ ಮಾಡಿ ಪೂಜೆ ಪುನಸ್ಕಾರ ಮಾಡೋರು. ವರ್ಷಕ್ಕೊಂದ್ಸತಿ ಹೋಗೋರು ಊರೆಲ್ಲ, ಹುಡುಗರು ಎಲ್ಲ ಪೂಜೆಗೆ ಭಾಗಿ ಹೋಗೋರು. ನೀವೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ನೋಡಿದ್ರ ದೇವಸ್ಥಾನ? ಓ ಒಳಗಡೆ ಹೋಗಿ ಬರೀ ಉಗ್ರಲ್ಲಿ ಗೋಡೆ ಹೊಡೆದ್ರೆ ಟಣ ಟಣ ಅನ್ನೋದು ನೋಡಿದ್ರಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಫ್ರೆಂಡ್ಸ್, ಆನಂದಣ್ಣ ಅಂದ್ಬಿಟ್ಟು ಈ ಊರಿನವರೇ, ನಮ್ಮ ರಿಲೇಟಿವ್ ಕೂಡ ಆಗಬೇಕು. ಸೊ ರಾಜರ ಕಾಲದ್ದು ಟೆಂಪಲ್ ಇದೆ ನಮ್ಮ ಊರಿನಲ್ಲಿ ಸಹ ಅಂತ ಹೇಳಿದ್ರು. ಸೊ ಹಾಗಾಗಿ ಬಂದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಏನಾದ್ರು ಮಾತಾಡ್ತೀರಾ? ಯಾರು ಕೇಳ್ತಿಲ್ಲ? ಅನ್ನೇ ಕೇಳಿದ್ರಾ? ಒಳ್ಳೇದಾಗ್ಲಿ, ಬನ್ನಿ. ಒಳ್ಳೇದಾಗ್ಲಾ? ಅವ್ರೇನು ಮಾಹಿತಿ ಕೊಡೋಕೆ ಬಯಸ್ತಾ ಇಲ್ಲ ಫ್ರೆಂಡ್ಸ್.